ನಮಸ್ಕಾರ ನಾನು ಶುಭ ಇವತ್ತು ನಾನು ತಂದಿರೋ ಟಿಪ್ಸಿಂದ ನೀವು ನಿಮ್ಮ ಹಣ ಮತ್ತು ಸಮಯ ಎರಡು ಉಳಿತಾಯ ಮಾಡ್ಕೋಬೋದು ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮರಿ ಕಾಟನ್ ತಗೊಂಡಿದ್ದೀನಿ ಚೆನ್ನಾಗಿ ಉದ್ದಕ್ಕೆ ಒಂದೇ ಉದ್ದ ಬಿಡಿಸ್ಕೊಳ್ಳಿ ಸ್ವಲ್ಪ ದಪ್ಪಾನೇ ಬಿಡಿಸ್ಕೊಳ್ಳಿ ಮತ್ತು ಬಿಡಿ ಬಿಡಿಯಾಗಿ ಬಿಡಿಸ್ಕೋಬೇಕು ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಬಿಡಿಸ್ಕೊಂಡು ವಿಭೂದಿನ ನಿಮ್ಮ ಕೈಗೆ ಹಚ್ಕೊಂಡು ಎರಡೂ ಕೈಯಿಂದ ಹಿಂಗೆ ಉಜ್ಕೊಂಡು ಲಾಸ್ಟ್ವರೆಗೂ ಹೋಗಬೇಕು ಅಂದರೆ ತುಂಬ ಜನ ಕಾಮೆಂಟ್ ಹಾಕಿದ್ರಿ ಮೇಡಮ್ ನಮಗೆ ಗೆಜ್ಜೆ ವಸ್ತ್ರ ತೋರಿಸ್ಕೊಡಿ ಅಂತ ನಾನು ನಮ್ಮ ಮನೆಯಲ್ಲಿ ನಾನು ಮಾಡ್ಕೊಳ್ಳೋ ಥರ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಕುಂಕುಮಕ್ಕೆ ಒಂದು ಸ್ವಲ್ಪ ನೀರು ನೀರು ಎಷ್ಟು ಸೇರಿಸ್ಬೇಕಂದ್ರೆ ಜಾಸ್ತಿ ಕುಂಕುಮ ತೆಳುವಾಗೂ ಇರಬಾರ್ದು ಗಟ್ಟಿಯಾಗೂ ಇರಬಾರ್ದು ನೋಡಿ ಈ ಥರ ರೌಂಡಾಗಿ ನಿಮ್ಮ ಬೆರಳು ಅಳತೆ ಇಕ್ಕೊಳ್ಳಿ ಒಂದು ಇಂಚು ಒಂದು ಇಂಚು ಹಂಗೆ ಸೇಮ್ ಸ್ವಲ್ಪ ಎಳೀರಿ ಎರಡು ಕೈಯಿಂದ ಹಿಂಗೆ ಎಳೆದು ಮಧ್ಯಕ್ಕೆ ಬರುತ್ತಲ್ಲ ಅಲ್ಲಿ ಕುಂಕುಮನು ಹಿಂಗೆ ಅನ್ನೋದಷ್ಟೇ ತುಂಬ ಸುಲಭ ಇಲ್ಲ ನಿಮಗೆ ಇನ್ನೂ ಈಸಿ ಮೆಥಡ್ ಅಂದರೆ ನಿಮಗೆ ಅಂಗಡಿಯಲ್ಲೇ ಗೆಜ್ಜೆ ವಸ್ತ್ರ ಮಾಡೋದಕ್ಕೆ ಅತ್ತಿ ಸಿಗುತ್ತೆ ಅದು ತಗೊಂಬಂದು ಜಸ್ಟ್ ಕುಂಕುಮ ಹಿಂಗೆ ಸಾಕು ಗೆಜ್ಜೆ ವಸ್ತ್ರ ರೆಡಿ ಆಗುತ್ತೆ ಇಲ್ಲ ಮಾಮೂಲಿ ಕಾಟನ್ ಇದ್ದರೆ ಈ ಥರ ಮಾಡಿ ಒಂದು ರೊಟ್ಟಿಗೆ ಹಿಂಗೆ ಸುತ್ತಬಿಟ್ಟಿಟ್ಟರೆ ನಿಮ್ಗೆ ಯಾವಾಗ ಬೇಕೋ ಯೂಸ್ ಮಾಡ್ಕೊಬೋದು ಖಂಡಿತ ಟ್ರೈ ಮಾಡಿ ನೋಡಿ ಒಂದು ಸ್ವಲ್ಪ ಕಾಟನ್ ತಗೊಂಡು ಸ್ವಲ್ಪ ಹಿಂಗೆ ಅರಳಿಸ್ಬಿಟ್ಟು ಇಟ್ಕೊಳ್ಳಿ ಒಂದು ಇನ್ನೊಂದು ಉಂಡೆ ಮಾಡಿಕೊಂಡು ಅದ್ರ ಇಟ್ಬಿಟ್ಟು ಮುಂದೆ ಹಿಂಗೆ ಅಂತ ಇರಬೇಕು ಬತ್ತಿ ಥರ ಮಾಡ್ಕೋಬೇಕು ನಿಮ್ಮ ಕೈನು ಹಾಲಲ್ಲಿ ಸ್ವಲ್ಪ ಡಿಪ್ ಮಾಡಿ ಇದು ಕಾಮೆಂಟ್ ಹಾಕಿದ್ರಿ ಇದು ರಾಮ್ ಇಲ್ಕ ಅಂತ ಹೌದು ಇದು ರಾಮ್ ಮಿಲ್ಕು ನಾನೇನು ಬಿಸಿ ಮಾಡಿಲ್ಲ ರಾಮ್ ಇಲ್ಕೆ ತಗೊಂಡಿರೋದು ಮತ್ತು ಹಾಲಲ್ಲಿ ಮಾಡೋದ್ರಿಂದ ತುಂಬ ಸ್ಟಿಪ್ಪಾಗಿರುತ್ತೆ ಏನು ಬೂಸ್ಟ್ ಬರೋದು ಹಂಗೆ ಆಗಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ಎಲ್ಲನೂ ಒಂದು ಮೂರು ಮಾಡ್ಕೋಬೇಕು ಸೇಮ್ ನಾನು ಫಸ್ಟ್ ಹೆಂಗೆ ಮಾಡಿದ್ದೀನಲ್ವಾ ಸೇಮ್ ಅದೇ ಥರನೇ ಒಂದು ಮೂರು ಮಾಡ್ಕೊಳ್ಳಿ ಸೇಮ್ ಒಂದೇ ಥರನೇ ಒಂದು ಮೂರು ಬತ್ತಿ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ನೀವು ಅಷ್ಟೇ ಒಂದು ಮೂರು ಬತ್ತಿ ಸೇಮ್ ಒಂದೇ ಥರ ಮಾಡ್ಕೋಬೇಕು ರೌಂಡ್ ಬತ್ತಿಗಳು ಮಾಡ್ಕೊಂಡು ಮೂರು ಒಂದು ಜೊತೇಲಿ ಇಟ್ಕೊಳ್ಳಿ ಎಕ್ಸ್ಟ್ರಾ ಸ್ವಲ್ಪ ಕಾಟನ್ ತಗೊಳ್ಳಿ ತಿರುಗಿಸ್ಬಿಟ್ಟು ಅದನ್ನು ಅದ್ರ ಮೇಲೆ ಇಟ್ಬಿಟ್ಟು ಹಾಲಲ್ಲಿ ನಿಮ್ಮ ಬೆರಳು ನದ್ಬಿಟ್ಟು ಹಿಂಗೆ ತಿರುಗಿಸಿ ಸ್ಟಿಪ್ಪಾಗಿ ತುಂಬ ಚೆನ್ನಾಗಿರುತ್ತೆ ಇದು ಕುಂಭ ಬತ್ತಿ ಅಂತಾರೆ ಮತ್ತು ತ್ರಿಮುಖ ಬತ್ತಿ ಅಂತಾರೆ ಇದನ್ನು ಕಾರ್ತಿಕ್ ಮಾಸದಲ್ಲಿ ಹಚ್ಚಿದ್ರೆ ಅಂತೂ ತುಂಬ ಒಳ್ಳೆಯದು ಮಾರ್ನಿಂಗ್ ನಾವು ಮಾಡ್ಕೊಂಡಿರೋಕ್ಕಾಗಲ್ಲ ಫಸ್ಟೇ ಮಾಡಿ ಸ್ಟೋರ್ ಒಂದು ಬಾಕ್ಸಲ್ಲಿ ಫಸ್ಟು ನೀವು ಹೊಸ್ದಾಗಿ ದೀಪಗಳು ತಂದಾಗ ಒಂದು ನೀರೊಳಗಡೆಗೆ ಸೇರಿಸ್ಬೇಕು ಒಂದು ಟೂ ಅವರ್ಸ್ ಬಿಟ್ಬಿಡ್ಬೇಕು ಟೂ ಅವರ್ಸ್ ಆದಮೇಲೆ ತೆಗೆದ್ಬಿಟ್ಟು ಒಣಗಿರೋ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಬಿಡಿ ಒಂದು ಸ್ವಲ್ಪ ತೇವ ಇರಬಾರ್ದು ನೋಡಿ ನಾನು ನೀಟಾಗಿ ತೋ ಒರೆಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನೀವು ಅಷ್ಟೇ ಒಣಗಿರೋ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಡಿ ನಿಮ್ಮ ಮನೆಯಲ್ಲಿ ಯಾವ ಟಾಲ್ಕಮ್ ಪೌಡರ್ ಇರುತ್ತಲ್ಲ ಆ ಟಾಲ್ಕಮ್ ಪೌಡರ್ನು ಆ ಮಣ್ಣಿನ ದೀಪಗಳಿಗೆ ಸೇ ಸ್ವಲ್ಪ ರ್ಸಿ ಹಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಕೈಯಲ್ಲಿ ರಬ್ ಮಾಡ್ಕೊಳ್ಳಿ ನಾವೇನಾದ್ರೂ ದೀಪಗಳಲ್ಲಿ ಸ್ವಲ್ಪ ರಂಧ್ರ ಇಲ್ಲ ಕ್ರ್ಯಾಕ್ ಹೋಗಿದಿ ಅಂತಂದ್ರೆ ಆಯಿಲ್ ಎಲ್ಲ ಲೀಕ್ ಆಗಲ್ಲ ಬೇಕಾದ್ರೆ ಟ್ರೈ ಮಾಡಿ ಮತ್ತೆ ಬಂದೆ ಕಾಮೆಂಟ್ ಹಾಕಿ ದೀಪಕ್ಕೆ ನೋಡಿ ನೀ ಸೇರಿಸ್ತಾ ಇದ್ದೀನಿ ಎಲ್ಲ ಮಣ್ಣಿನ ದಿಪ್ಪಕ್ಕೂ ಸ್ವಲ್ಪ ನೀರು ಸೇರಿಸ್ಕೊಂಡು ಮನೆಯಲ್ಲಿ ಮಕ್ಕಳು ಈ ಥರ ವಾಟರ್ ಪೈಂಟ್ ಇರುತ್ತಲ್ಲ ಅದನ್ನು ಒಂದು ಸ್ವಲ್ಪ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ನಿಮಗೆ ಇಷ್ಟ ಆಗಿದ್ದು ಅಂದರೆ ಮಕ್ಕಳ ಹತ್ರ ಮಾಡಿಸಿ ಇದನ್ನು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಅದ್ರ ಮೇಲೆ ಒಂದು ಸ್ವಲ್ಪ ಒಂದೊಂದು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ದೇವ್ರಿಗೆ ಬಳಸ್ತಿರಲ್ಲ ಆ ಎಣ್ಣೆನೇ ಯೂಸ್ ಮಾಡಬೇಕು ಇಲ್ಲ ತುಪ್ಪ ಆದರೂ ಯೂಸ್ ಮಾಡ್ಬೋದು ಒಂದು ಬಾಟಲ್ ನೋಡಿ ಈ ಥರ ಕಟ್ ಮಾಡಿ ಸಣ್ಣ ಸಣ್ಣ ಪೀಸಸ್ ಆಗಿ ಮಾಡ್ಕೊಳ್ಳಿ ಬೆಂಕಿಯಲ್ಲಿ ಒಂದು ಕಂಬಿ ಸುಟ್ಬಿಟ್ಟು ಹೋಲ್ ಹೋಲ್ಸ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕ ಹೋಲ್ಸ್ ಮಾಡ್ಕೊಳ್ಳಿ ಜಾಸ್ತಿ ದೊಡ್ಡದಾಗಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ಮತ್ತು ಬತ್ತಿಗಳ್ನು ಅದ್ರೊಳಗಡೆ ಇಡೋದು ಆ ಹೋಲ್ಸ್ಗೆ ಬತ್ತಿ ಇಟ್ಬಿಡಿ ನೋಡಿ ಬತ್ತಿ ಇಟ್ಬಿಟ್ಟು ನೋಡಿ ಎಣ್ಣೆ ಮೇಲೆ ತೇಲ್ತಾ ಇದೆ ಕಾಣಿಸ್ತಾ ಇದೆಯಲ್ಲ ನೀರ್ ಮೇಲೆ ಒಂದೊಂದೇ ಮಾಡಿ ಹಂಗೆ ಎಲ್ಲ ದೀಪಗಳಿಗೂ ಸೇಮ್ ಹಂಗೆ ಇಟ್ಬಿಡಿ ಇಟ್ಬಿಟ್ಟು ದೀಪ ಹಚ್ಚಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ದೇವ್ರ ಮನೆಯಲ್ಲಿ ಇಲ್ಲ ಟೇಬಲ್ ಮೇಲೆ ಬಿಟ್ಟರೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ದೀಪಾವಳಿಗೆ ಖಂಡಿತ ಟ್ರೈ ಮಾಡಿ ಇಷ್ಟ ಆದ್ರೆ ವಿಡಿಯೋ ಒಂದ್ ಐಕ್ ಕೊಡೋದು ಬೆಳಕ್ತೀವಿ ಆದ್ರೆ ಅದಕ್ಕೆ ಹೂವು ಇಡೋಣ ಅಂದ್ರೆ ಅಲ್ಲಿ ನಮ್ಗೆ ಆಗಲ್ವಲ್ಲ ಅಲ್ಲಿ ಅಷ್ಟೇ ಊದ್ ಬತ್ತಿ ಕಡ್ಡಿನೂ ಒಂದು ಎರಡು ಇಟ್ಬಿಟ್ಟು ಡಬಲ್ ಟೇಪ್ ಮೆತ್ಸಿಬಿಡ್ಬೇಕು ನಿಮಗೆ ಯಾವ ಹೂವು ಬೇಕೋ ಅದನ್ನು ನೋಡಿ ಇಡಬಹುದು ದೀಪಾನು ನಾವು ದೀಪಾವಳಿಗೆ ಅಂತಲ್ಲ ಕಾರ್ತಿಕ್ ಮಾಸದಲ್ಲಿ ಮತ್ತೆ ತುಳಸಿ ಗಿಡದ ಹತ್ರ ದೀಪಾನ ಬೆಳಗ್ತೀವಲ್ಲ ನೀವ್ ಏನ್ ಮಾಡ್ಬೇಕಂದ್ರೆ ದೀಪ ಇವಾಗ ಬೆಳಗ್ಸಿದಾಗ ಕೆಳಗಡೆ ಎಲ್ಲ ಲೀಕ್ ಆಗಿಬಿಡುತ್ತೆ ಮತ್ತೆ ಕಪ್ಪಾಗ್ಬಿಡುತ್ತೆ ಸೈಡಲ್ಲಿ ಹಂಗೆ ಆಗಬಾರ್ದಂದೆ ಒಂದು ಸೇಫ್ಟಿ ಪಿನ್ ಇಟ್ಬಿಟ್ಟು ದೀಪನ ಮೇಲೆಗೆ ನೋಡಿ ಕಪ್ಪು ಆಗೋಲ್ಲ ಮತ್ತು ಆಯಿಲ್ ಲೀಕ್ ಆಗೋಲ್ಲ ಖಂಡಿತ ಟ್ರೈ ಮಾಡಿ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್